ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಎರಡು ದಿನದಿಂದ ಮುಂದುವರೆದಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಬೆಂಬಿಡಿದ ಮಳೆಯಿಂದ ಘಟಪ್ರಭಾ ಮಲಪ್ರಭಾ ನದಿಗಳಿಗೆ ಒಳಹರಿವು ಹೆಚ್ಚಿದ್ದು ಬೆಳಗಾವಿ ನಗರದ ತಗ್ಗು ಪ್ರದೇಶಗಳು ನೀರಿನಿಂದ ಆವೃತವಾಗಿವೆ. ನಗರದ ಶಾಹುನಗರ, ಎಸ್ಸಿ ಮೋಟರ್ಸ್, ಗಾಂಧಿನಗರ, ಓಂಕಾರ್ ನಗರ ಪ್ರದೇಶಗಳಲ್ಲಿ ನೀರು ಉಕ್ಕಿದೆ. 20ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿ ಜನ ಹೈರಾಣಾಗಿದ್ದಾರೆ. ಹಲವು ಮನೆಗಳ ಮುಂದೆ ನಿಂತಿದ್ದ ಕಾರುಗಳು ಮಳೆ ನೀರಿನಲ್ಲಿ ಮುಳುಗಡೆಯಾಗಿವೆ. ಖಾನಾಪುರ ತಾಲೂಕಿನಲ್ಲಿ ಮಲಪ್ರಭಾ ನದಿ ತುಂಬಿ ಹರಿಯುತ್ತಿದ್ದು ಹೊಳೆ ಪಕ್ಕದ ದೇವಸ್ಥಾನಗಳಿಗೆ ನೀರು ನುಗ್ಗಿದೆ. ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಮನೆಯಿಂದ ಹೊರಗೆ ಕಾಲಿಡಲು ಆಗದೆ ಪರದಾಡುವಂತಾಗಿದೆ. ಮಾಲೀಕರ ಮುಂದೆ ಮೇಕೆಯೊಂದನ್ನ ಹೆಬ್ಬಾವು ಸುತ್ತಿಕೊಂಡು ಸಾಯಿಸಿರುವ ಘಟನೆ ತೆಲಂಗಾಣದ ಸಂಗರೆಡ್ಡಿ ಜಿಲ್ಲೆಯಲ್ಲಿ ಕಂಡುಬಂದಿದೆ. ಸಂಗರೆಡ್ಡಿ ಜಿಲ್ಲೆಯ ಕಾಂಗ್ದಿ ಎಂಬ ಗ್ರಾಮದ ಇಬ್ಬರು ಕುರಿಗಾಹಿಗಳಾದ ಹುಲಪ್ಪ ಮತ್ತು ಜರಪ್ಪ ತಮ್ಮ ಮೇಕೆಗಳನ್ನು ಮೇಯಿಸಲು ಕಾಡಿಗೆ ಹೋಗಿದ್ದರು. ಈ ಸಂದರ್ಭದಲ್ಲಿ ಬೃಹತ್ ಹೆಬ್ಬಾವೊಂದು ಕಣ್ಣು ಮುಚ್ಚಿ ಕಣ್ಣು ಬಿಡುವುದರ ಒಳಗೆ ಮೇಕೆಯನ್ನ ಸುತ್ತಿಕೊಂಡಿದೆ. ತಕ್ಷಣ ಏನು ಮಾಡಬೇಕೆಂದು ಆ ಇಬ್ಬರು ಕುರಿಗಾಹಿಗಳು ಭಯಭೀತರಾಗಿ ಅಲ್ಲೇ ನಿಂತಿದ್ದಾರೆ. ನೋಡು ನೋಡುತ್ತಲೇ ಹೆಬ್ಬಾವು ಮೇಕೆಯನ್ನ ಬಲವಾಗಿ ಸುತ್ತಿಕೊಂಡಿದೆ. ಸ್ವಲ್ಪ ಸಮಯದ ನಂತರ ಧೈರ್ಯ ಮಾಡಿದ ಜರಪ್ಪ ಹೆಬ್ಬಾವನ್ನ ಮೇಕೆಯಿಂದ ಬಿಡಿಸಿದ್ದಾರೆ. ಆದರೆ ಅಷ್ಟರಲ್ಲಿ ಹೆಬ್ಬಾವು ತನ್ನ ಬಲದಿಂದ ಮೇಕೆಯನ್ನ ಕೊಂದು ಹಾಕಿದೆ. ಹಾವಿನ ಹೆಸರು ಕೇಳುತ್ತಿದ್ದಂತೆ ಸಾಕಷ್ಟು ಮಂದಿ ಹೆದರಿ ಓಡ್ತಾರೆ. ಹೀಗಿರುವಾಗ ಚಲಿಸುತ್ತಿರುವ ಕಾರಿನ ಮೇಲೆ ಹಠಾತ್ ಹಾವೊಂದು ಕಾಣಿಸಿದರೆ ಕಾರಿನ ಚಾಲಕನ ಸ್ಥಿತಿ ಏನಾಗಿರಬೇಡ ಹೇಳಿ. ಅಮೆರಿಕದ ಕಾನ್ಸಾಸ್ನಲ್ಲಿ ಇಂತಹದೊಂದು ಘಟನೆ ನಡೆದಿದ್ದು, ಚಲಿಸುತ್ತಿದ್ದ ಕಾರಿನ ಮೇಲೆ ವಿಷಕಾರಿ ಹಾವೊಂದು ಹಠಾತ್ ಕಾಣಿಸಿಕೊಂಡಿದೆ. ಕಿಟಕಿಯೊಳಗೆ ಬರಲು ಪ್ರಯತ್ನಿಸಿದೆ, ಆದರೆ ಚಾಲಕನು ಕೂಡಲೇ ಕಿಟಕಿಗಳನ್ನು ಹಾಕಿ ಸಮಯ ಪ್ರಜ್ಞೆ ಮೆರೆದಿದ್ದರಿಂದಾಗಿ ಹಾವು ಒಳ ಪ್ರವೇಶಿಸುವಲ್ಲಿ ವಿಫಲವಾಗಿದೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. What the fuck, father, the goddamn snake! What the fuck? Take a picture of it for me. Oh my god. Holy shit. Here, take care. Oh my god, it's so big! It is big. Oh! Oh! Your grandma would have a fucking heart attack. Fuck! What the fuck? What the fuck? You still typing? Yeah, what the fuck? What the fuck? It's looking at me. Fuck you. Let me roll the window down. No! Lock? How do I lock the window? Oh, it's still moving. It's gonna drop. Oh, shit. There you go. I don't get inside one. ಉತ್ತರ ಪ್ರದೇಶದಲ್ಲಿ ಅಪರಾಧಿಗಳು ಆರಂಭವಾಗಿ ಓಡಾಡಿಕೊಂಡಿದ್ದಾರೆಂಬ ಪ್ರಿಯಾಂಕಾ ಗಾಂಧಿ ಆರೋಪಕ್ಕೆ ಸಿಎಂ ಯೋಗಿ ಆದಿತ್ಯನಾಥ್ ಇದು ಹುಳಿ ದ್ರಾಕ್ಷಿಯ ಕಥೆ ಎಂದು ಟಾಂಗ್ ನೀಡಿದ್ದಾರೆ. ಅವರ ಪಕ್ಷದ ಅಧ್ಯಕ್ಷರು ಉತ್ತರ ಪ್ರದೇಶದಲ್ಲಿ ಸೋತು ದೆಹಲಿ, ಇಟಲಿ, ಇಂಗ್ಲೆಂಡ್ಗಳಲ್ಲಿ ಕೂತಿದ್ದಾರೆ. ಹಾಗಾಗಿ ಏನಾದರೂ ಕಾಮೆಂಟ್ ಮಾಡುವ ಹೆಡ್ಲೈನ್ಗಳಲ್ಲಿ ಕಾಣಿಸಿಕೊಳ್ಳುವ ಹಂಬಲ ಅವರದು ಎಂದಿದ್ದಾರೆ. ರಾಹುಲ್ ಗಾಂಧಿ ಅಮೇಥಿಯಲ್ಲಿ ಸೋತಿದ್ದರ ಬಗ್ಗೆ ಉಲ್ಲೇಖಿಸಿ ಯೋಗಿ ಕುಟುಕಿದರು. ಪೂರ್ವ ಉತ್ತರ ಪ್ರದೇಶ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿರುವ ಪ್ರಿಯಾಂಕಾ ಇತ್ತೀಚೆಗೆ ಯುಪಿಯಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿವೆ, ಅಪರಾಧಿಗಳು ಆರಂಭವಾಗಿ ಓಡಾಡಿಕೊಂಡಿದ್ದಾರೆಂದು ಟ್ವೀಟ್ ಮಾಡಿದರು. ಅವರ ಈ ಟೀಕೆಗೆ ಯುಪಿ ಪೊಲೀಸರು ಅಂಕಿಅಂಶಗಳ ಸಮೇತ ನಿನ್ನೆ ತಿರುಗೇಟು ನೀಡಿದ್ದರು. ಇದೀಗ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಪ್ರಿಯಾಂಕರನ್ನ ಛೇಡಿಸಿದ್ದಾರೆ. अभी कांग्रेस के इस ब्रांड को फेल किया है. लोकसभा चुनाव में कांग्रेस के राष्ट्रीय अध्यक्ष चुनाव हार जाते हैं उत्तर प्रदेश में, तो स्वाभाविक रूप से उनके लिए अंगूर खट्टे हैं. कुछ नहीं तो अब दिल्ली या इटली में या इंग्लैंड में बैठकर कुछ तो बोलना है ना, सुर्खियों में बने रहना है, तो इसलिए कुछ तो बोलेंगे. इसलिए उसको बहुत ध्यान देने की आवश्यकता, जैसे चुनाव में ध्यान नहीं दिया था वैसे अभी ध्यान देने की आवश्यकता नहीं. यूपी में मॉब लिंचिंग. ಡಲ್ಲಾಸ್ ಪ್ರದೇಶದ ವಿಮಾನ ನಿಲ್ದಾಣದಿಂದ ವಿಮಾನ ಟೇಕ್ ಆಫ್ ಆಗುವಾಗ ಹ್ಯಾಂಗರ್ಗೆ ಡಿಕ್ಕಿ ಹೊಡೆದು 10 ಮಂದಿ ಮೃತಪಟ್ಟಿರುವ ಘಟನೆ ಟೆಕ್ಸಾಸ್ನ ಅಡಿಸನ್ ಪಟ್ಟಣದಲ್ಲಿ ನಡೆದಿದೆ.
ಅವಳಿ ಇಂಜಿನ್ ವಿಮಾನಕ್ಕೆ ಹತ್ತಿದ ಯಾವೊಬ್ಬ ಪ್ರಯಾಣಿಕರು ಬದುಕುಳಿಯಲಿಲ್ಲ. ಈ ದುರ್ಘಟನೆ ಡಲ್ಲಾಸ್ನಿಂದ ಉತ್ತರಕ್ಕೆ 20 ಮೈಲಿ ದೂರದಲ್ಲಿ ಅಡಿಸನ್ ಮುನ್ಸಿಪಲ್ ವಿಮಾನ ನಿಲ್ದಾಣದಲ್ಲಿ ನಡೆದಿದೆ ಎಂದು ವಕ್ತಾರೆ ಮೇರಿ ರೊಸನ್ಬ್ಲಿತ್ ತಿಳಿಸಿದ್ದಾರೆ. ಬೀಚ್ ಕ್ರಾಫ್ಟ್ B350 ಕಿಂಗ್ ಏರ್ ನಿನ್ನೆ ಬೆಳಗ್ಗೆ 9 ಗಂಟೆ ವೇಳೆಗೆ ಟೇಕ್ಆಫ್ ಆದ ಕೂಡಲೇ ಹ್ಯಾಂಗರ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ಕೂಡಲೇ ಜ್ವಾಲೆ ಧಗಧಗಿಸಿ ಉರಿದು ವಿಮಾನ ಭಸ್ಮವಾಯಿತು. ಡಿಕ್ಕಿ ಹೊಡೆದ ಕಟ್ಟಡದಿಂದ ಹೊಗೆ ಸೂಸುತ್ತಿದ್ದು ಹ್ಯಾಂಗರ್ನಲ್ಲಿ ರಂಧ್ರ ಉಂಟಾಗಿದೆ. ಮೃತ ಪ್ರಯಾಣಿಕರ ಗುರುತನ್ನು ಅಧಿಕಾರಿಗಳು ಬಹಿರಂಗಪಡಿಸಿಲ್ಲ. ಮೃತರ ಕುಟುಂಬಗಳನ್ನು ಸಂಪರ್ಕಿಸುವ ಪ್ರಯತ್ನವನ್ನು ಅಧಿಕಾರಿಗಳು ಮಾಡುತ್ತಿದ್ದಾರೆ. ಅತಿಯಾದ ಉಪ್ಪು ಸೇವನೆಯಿಂದ ಜಠರಗಳಿಗೆ ಉಬ್ಬುವಿಕೆಗೆ ಕಾರಣವಾಗಬಹುದೆಂದು ಅಧ್ಯಯನ ಹೇಳಿದೆ. ಉಪ್ಪಿನ ಅಂಶವುಳ್ಳ ಆಹಾರವನ್ನು ಸೇವಿಸಿದಾಗ ಅನೇಕ ರೋಗಗಳಿಗೆ ತುತ್ತಾಗುವ ಸಾಧ್ಯತೆ ಇದೆ ಎಂದು ವರದಿ ತಿಳಿಸಿದೆ. ಇತ್ತೀಚಿನ ಸಂಶೋಧನೆಗಳು ಹೇಳಿವೆ. 2 ದಶಕಗಳ ಹಿಂದೆ ನಡೆಸಿದ ದೊಡ್ಡ ಕ್ಲಿನಿಕಲ್ ಪ್ರಯೋಗ ಡಯಟರಿ ಅಪ್ರೋಚ್ ಟು ಸ್ಟಾಫ್ ಹೈಪರ್ ಟೆನ್ಷನ್ ಸೋಡಿಯಂ ಟ್ರಯಲ್ ದ ಡೇಟಾವನ್ನು ವಿಜ್ಞಾನಿಗಳು ಮರು ವಿಶ್ಲೇಷಿಸಿದ್ದಾರೆ ಮತ್ತು ಹೆಚ್ಚಿನ ಸೋಡಿಯಂ ಸೇವನೆಯು ಪ್ರಯೋಗದಲ್ಲಿ ಭಾಗವಹಿಸುವವರಲ್ಲಿ ಉಬ್ಬುವುದು ಹೆಚ್ಚಾಗಿದೆ ಎಂದು ಕಂಡುಹಿಡಿದಿದ್ದಾರೆ. ಗೂಗಲ್ ಪೋರ್ಚುಗಲ್ ಮತ್ತು ದಕ್ಷಿಣ ಆಫ್ರಿಕಾವನ್ನು ಸಂಪರ್ಕಿಸುವ ಹೊಸ ಖಾಸಗಿ ಸಬ್ಸಿ ಕೇಬಲ್ ಅನ್ನು ನಿರ್ಮಿಸುತ್ತಿದೆ ಎಂದು ವರದಿಯಾಗಿದೆ. ಟೆಂಕ್ರಂಚ್ ವರದಿ ಮಾಡಿದಂತೆ ಇಕ್ವಿಯಾನೋ ಎಂದು ಕರೆಯಲ್ಪಡುವ ಹೊಸ ಯೋಜನೆಯನ್ನ ಅಲ್ಕಾಟೆಲ್ ಜಲಾಂತರ್ಗಾಮಿ ಜಾಲಗಳು ನಿರ್ಮಿಸಲಿದ್ದು ಈ ಪ್ರದೇಶದಲ್ಲಿ ಸೇವೆ ಸಲ್ಲಿಸಲು ನಿರ್ಮಿಸಲಾದ ಕೊನೆಯ ಕೇಬಲ್ನ 20 ಪಟ್ಟು ಸಾಮರ್ಥ್ಯವನ್ನು ಸಾಗಿಸಲು ಸಾಧ್ಯವಾಗುತ್ತದೆ. ಮೊದಲ ಹಂತವು 2021 ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉತ್ತರ ಕೊರಿಯಾದ ನಾಯಕ ಕಿಮ್ ಜಾಂಗ್ ಉನ್ 2 ಕೊರಿಯಾಗಳನ್ನು ಬೇರ್ಪಡಿಸುವ ಡಿಎಂಜೆಡ್ ಗಡಿ ಗ್ರಾಮವಾದ ಪನ್ಮುಂಜೋಮ್ನಲ್ಲಿ ಭೇಟಿಯಾದರು. ಇಲ್ಲಿಂದ ಟ್ರಂಪ್ ಉತ್ತರ ಕೊರಿಯಾದ ಭೂಪ್ರದೇಶವನ್ನು ಪ್ರವೇಶಿಸಿದರು. ಫೆಬ್ರವರಿಯಲ್ಲಿ ವಿಯೆಟ್ನಾಂನ ಹನೋಯಲ್ಲಿ ನಡೆದ ಶೃಂಗಸಭೆಯ ನಂತರ ಉಭಯ ನಾಯಕರು ಭೇಟಿಯಾಗುವುದು ಇದೇ ಮೊದಲ ಬಾರಿ ಎನ್ನಲಾಗಿದೆ. ಕಳೆದ ಜೂನ್ನಲ್ಲಿ ಸಿಂಗಾಪುರದಲ್ಲಿ ನಡೆದ ಮೊದಲ ಐತಿಹಾಸಿಕ ಸಭೆಯಲ್ಲಿ ಟ್ರಂಪ್ ಮತ್ತು ಕಿಮ್ ಮುಖಾಮುಖಿಯಾಗಿದ್ದರು. 1953 ನಡೆದ ಕದನ ವಿರಾಮ ಒಪ್ಪಂದದೊಂದಿಗೆ ಕೊರಿಯನ್ ಯುದ್ಧ ಮುಗಿದ ನಂತರ ಉಭಯ ರಾಷ್ಟ್ರಗಳ ನಾಯಕರು ಪನ್ಮುಂಜೋಮ್ನಲ್ಲಿ ಸಭೆ ನಡೆಸಿದ ಮೊದಲ ಸಭೆ ಎಂದು ತಿಳಿದು ಬಂದಿದೆ. 2 ದಿನಗಳ ದಕ್ಷಿಣ ಕೊರಿಯಾ ಪ್ರವಾಸದಲ್ಲಿರುವ ಈ ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಟ್ರಂಪ್, ಆ ರೇಖೆಯನ್ನು ದಾಟುವುದು ನಿಜಕ್ಕೂ ದೊಡ್ಡ ಗೌರವ ಎಂದು ಹೇಳಿದರೆ ಕಿಮ್ ಇದನ್ನು ಐತಿಹಾಸಿಕ ಕ್ಷಣ ಎಂದು ಪರಿಗಣಿಸಿದ್ದಾರೆ. ಇದೇ ವೇಳೆ ಡೊನಾಲ್ಡ್ ಟ್ರಂಪ್ ಅವರು ಕಿಮ್ನನ್ನು ವಾಷಿಂಗ್ಟನ್ಗೆ ಆಹ್ವಾನಿಸಿದ್ದಾರೆ. ಆದರೆ ಈ ಆಹ್ವಾನವನ್ನು ತಿರಸ್ಕರಿಸಿದ್ದಾರೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಎನ್ನಲಾಗಿದೆ. ಒಂದು ವೇಳೆ ಕಿಮ್ ಈ ಆಹ್ವಾನವನ್ನು ಸ್ವೀಕರಿಸಿದರೆ ಉತ್ತರ ಕೊರಿಯಾದ ನಾಯಕರೊಬ್ಬರು ಯುಎಸ್ಗೆ ಭೇಟಿ ನೀಡುವುದು ಇದೇ ಮೊದಲ ಬಾರಿಗೆ ಎನ್ನಲಾಗಿದೆ. ಡಿಎಂಜೆಡ್ನಲ್ಲಿ ನಡೆದ ಸಭೆಯ ನಂತರ ಉಭಯ ನಾಯಕರು ದಕ್ಷಿಣ ಕೊರಿಯಾಕ್ಕೆ ಪ್ರವೇಶಿಸಿದ್ದಾರೆ ಎಂದು ತಿಳಿದು ಬಂದಿದೆ. ನಾನು ಟ್ವೀಟ್ ಮೂಲಕ ಸ್ಪಷ್ಟಪಡಿಸಿದ್ದೇನೆ, ಜನರು ಏನು ಬಯಸುತ್ತಾರೋ ಅದನ್ನ ಹೇಳಲಿ ಎಂದು ತೇಜಸ್ವಿ ಯಾದವ್ ಹೇಳಿದ್ದಾರೆ. ಅವರ ಕಣ್ಮರಿಗೆ ಸಂಬಂಧಿಸಿದಂತೆ ಪ್ರತಿಪಕ್ಷಗಳು ಕೇಳಿದಾಗ ರಾಷ್ಟೀಯ ಜನತಾದಳದ ಆರ್ಜೆಡಿ ಮುಖ್ಯಸ್ಥ ತೇಜಸ್ವಿ ಯಾದವ್ ಮಾತನಾಡಿ, ನಾನು ಟ್ವೀಟ್ ಮೂಲಕ ಸ್ಪಷ್ಟಪಡಿಸಿದ್ದೇನೆ, ಜನರು ಏನು ಬಯಸುತ್ತಾರೋ ಅದನ್ನ ಹೇಳಲಿ, ಅವರಿಗೆ ಉತ್ತಮವಾಗಿ ಕೆಲಸ ಮಾಡಲು ಸಾಧ್ಯವಿದೆ ಎಂದು ತಿಳಿಸಿದ್ದಾರೆ. ಸವಾಲ್ ಸರ್ಕಾರ ಔರ್ ಜಬ್ ಹೌಸ್ ಚಲೇಗಾ ಆಪ್ ಲೋಗ್ ಭೀ ವಹಾಂ ರಹೆಂಗೇ ಫಿರ್ ದೇಖಿಯೇ ಜಿಸ್ ತರೀಕೆ ಸೇ
ने विपक्ष ने ये कहा कि आप अज्ञातवास पे चले गए हैं, आप लंबे समय से मैदान छोड़ के चले गए, क्या कहेंगे आप? हमने स्पष्ट कर दिया था ट्वीट करके, और उन लोगों का काम है, लोग जो कहना है वो कहें। मानते इस बात को कि विपक्ष जानबूझकर मुद्दा बना रहा था, कुछ है कहा उनके पास अपना काम ना देख करके, इधर ही उधर की बेकार की बातें। ನೋಯ್ಡಾದ ವಿವಿಧ ಸ್ಪಾ ಕೇಂದ್ರಗಳ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಪೊಲೀಸರು 35 ಜನರನ್ನು ಬಂಧಿಸಿದ್ದಾರೆ. ದಾಳಿ ವೇಳೆ ಕನಿಷ್ಠ 25 ಮಹಿಳೆಯರು ಮತ್ತು 10 ಪುರುಷರನ್ನ ಬಂಧಿಸಲಾಗಿದ್ದು 1,00,000 ರೂಪಾಯಿ ಮೌಲ್ಯದ ಹಣವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಉತ್ತರ ಪ್ರದೇಶದ ಪೊಲೀಸರ 14 ತಂಡಗಳು ಜಿಲ್ಲಾದ್ಯಂತ ಅನೇಕ ಸ್ಪಾ ಕೇಂದ್ರಗಳ ಮೇಲೆ ದಾಳಿ ನಡೆಸಿದ್ದಾರೆ ಎಂದು ತಿಳಿಸಿದರು. ದಾಳಿ ವೇಳೆ ಎಲ್ಲಾ ಸ್ಪಾ ಕೇಂದ್ರಗಳಿಗೆ ಮೊಹರು ಹಾಕಲಾಗಿದೆ ಎಂದು ತಿಳಿಸಿದ ಅವರು, ಅವುಗಳಲ್ಲಿ 3 ಸ್ಪಾ ಕೇಂದ್ರಗಳಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೆಸಲು ಬಳಸಲಾಗುತ್ತಿತ್ತು. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಈ ದಂಧೆಯಲ್ಲಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ರಾತ್ರಿ ನಡೆಸಲಾದ ದಾಳಿ ವೇಳೆ 1,00,000 ರೂಪಾಯಿ ಮೌಲ್ಯದ ನಗದು ಮಾತ್ರವಲ್ಲದೆ ಬಳಸಿದ ಮತ್ತು ಬಳಕೆಯಾದ ಕಾಂಡೋಮ್, ಬಿಯರ್ ಕ್ಯಾನ್ ಮತ್ತು ಇತರ ಆಕ್ಷೇಪಾರ್ಹ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಪೊಲೀಸ್ ಅಧಿಕಾರಿಗಳು, ಥೈಲ್ಯಾಂಡ್ ಮೂಲದ ಕೆಲವರು ಸೇರಿದಂತೆ ವಿದೇಶಿ ಪ್ರಜೆಗಳನ್ನು ಬಂಧಿಸಲಾಗಿದೆ ಎಂದು ತಿಳಿಸಿದ್ದಾರೆ. 7 ಸರ್ಕಲ್ ಅಧಿಕಾರಿಗಳು, 8 ಸ್ಟೇಷನ್ ಹೌಸ್ ಅಧಿಕಾರಿಗಳು, 30 ಸಬ್ ಇನ್ಸ್ಪೆಕ್ಟರ್ ಮತ್ತು ಪುರುಷ ಮತ್ತು ಮಹಿಳಾ ಕಾನ್ಸ್ಟೇಬಲ್ಗಳನ್ನು ಒಳಗೊಂಡ 14 ಪೊಲೀಸರ ತಂಡಗಳು ಈ ಕ್ರಮ ಕೈಗೊಂಡಿವೆ. ಸ್ಪಾ ಕೇಂದ್ರಗಳ ಮಾಲೀಕರ ವಿರುದ್ಧ ದರೋಡೆಕೋರರ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ. ನಿಂತಿದ್ದ ಲಾರಿಗೆ ಕಾರ್ವೊಂದು ಹಿಂದಿನಿಂದ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಮಕ್ಕಳು ಸೇರಿದಂತೆ 5 ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ಚಿಳಕಲೂರಿ ಪೇಟ್ ಬಳಿಯ ರಾಷ್ಟೀಯ ಹೆದ್ದಾರಿಯಲ್ಲಿ ನಡೆದಿದೆ. ಕೂಡಲೇ ಸ್ಥಳೀಯರು ಗಾಯಾಳುಗಳನ್ನು ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದು ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಮೃತರು ಪಶ್ಚಿಮ ಗೋದಾವರಿಯ ಸಬ್ಬುವರಿಯಪಲೆಯಂ ಗ್ರಾಮದವರಾಗಿದ್ದು ತಿರುಪತಿಗೆ ತೆರಳಿ ಬಾಲಾಜಿ ದರ್ಶನ ಪಡೆದು ಮನೆಗೆ ಹಿಂತಿರುಗುತ್ತಿರುವವರು ಎನ್ನಲಾಗಿದೆ. ಡಿಎಸ್ಪಿ ರಾಮ್ ವರ್ಮ ಅವರು ಅಪಘಾತ ಸ್ಥಳಕ್ಕೆ ಧಾವಿಸಿದ್ದು ಪರಿಶೀಲನೆ ನಡೆಸಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ತಮಿಳು ನಟ ವಿಜಯ್ರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ತಮಿಳು ಚಿತ್ರಗೀತೆಗಳನ್ನು ಹಾಡುತ್ತಿರುವ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಮಿಕರಿಗೆ ಪದಾಧಿಕಾರಿಗಳೊಂದಿಗೆ ಪ್ರತಿಭಟನೆ ನಡೆಸಿದರು. ತಮಿಳು ಚಿತ್ರಗೀತೆಗಳನ್ನು ಹಾಡುತ್ತಿರುವ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಮಿಕರಿಗೆ ಪದಾಧಿಕಾರಿಗಳೊಂದಿಗೆ ಪ್ರತಿಭಟನೆ ಮಾಡಿದಾಗ ಪೂರ್ತಿಯಾಗಿ ಕನ್ನಡ ಚಿತ್ರಗೀತೆ ಹಾಡಿಸುತ್ತಿರುವ ದೃಶ್ಯಗಳು ಮತ್ತು ತಮಿಳು ನಾಮಫಲಕವನ್ನು ಅಳಿಸಿ ಹಾಕುತ್ತಿರುವ ದೃಶ್ಯಗಳನ್ನು ನೀವು ನೋಡಬಹುದಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿಗೆ ಜೈ ಕರ್ನಾಟಕ ಸಂಘಟನೆಯ ತಾಲೂಕು ಘಟಕದ ರಾಜ್ಯಾಧ್ಯಕ್ಷರಾದ ಆರ್ ಚಂದ್ರಪ್ಪ ಅವರು ಆಗಮಿಸಿದ ಹಿನ್ನೆಲೆ ಅದ್ದೂರಿಯಾಗಿ ಬರಮಾಡಿಕೊಂಡರು. ಅಥಣಿ ಪಟ್ಟಣದ ಸಮಸ್ಯೆ, ಅಥಣಿಯ ಅಭಿವೃದ್ಧಿ ಕುರಿತು ರಾಜ್ಯಾಧ್ಯಕ್ಷರಾದ ಚಂದ್ರಪ್ಪ ಆರ್, ಜೈ ಕರ್ನಾಟಕ ತಾಲೂಕು ಅಧ್ಯಕ್ಷರು, ಉಪಾಧ್ಯಕ್ಷರು, ತಾಲೂಕು ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷರು ಅಥಣಿಗೆ ಆಗಮಿಸಿದ್ದರು. ಪದಾಧಿಕಾರಿಗಳು, ಸದಸ್ಯರು ಕೂಡಿಕೊಂಡು ಚರ್ಚೆ ಮಾಡಿ ಅಥಣಿ ತಾಲೂಕು ದಂಡಾಧಿಕಾರಿ ತಹಸೀಲ್ದಾರ್ ಆರ್ ಎನ್ ಬಳಗಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಅಥಣಿಯಲ್ಲಿ ಕುಡಿಯುವ ನೀರಿನ ಶಾಶ್ವತ ಪರಿಹಾರ ಸಲುವಾಗಿ ಮತ್ತು ಬಸ್ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ರಿಂಗ್ ರೋಡ್ ಕೆರೆ ಅಭಿವೃದ್ಧಿ, ಟ್ರಾಫಿಕ್ ಜಾಮ್, ರೈಲ್ವೆ ಮಾರ್ಗ ಕಲ್ಪಿಸುವ ಇನ್ನು ಅನೇಕ ಸಮಸ್ಯೆಗಳ ಕುರಿತು ಚರ್ಚಿಸಿ ಮನವಿ ಸಲ್ಲಿಸಿದರು. ಇದು ಆದಷ್ಟು ಬೇಗ ಅನುಷ್ಠಾನಕ್ಕೆ ಆಗಬೇಕೆಂದು ಹೇಳಿದರು. ಬೇಡಿಕೆ ಈಡೇರದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಜೈ ಕರ್ನಾಟಕ ಸಂಘಟನೆಯ ವತಿಯಿಂದ ಉಗ್ರ ಹೋರಾಟ ಮಾಡುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಎಂಎಂಪಿ ಸದಾ ಜನರ ಸೇವೆ ಬಳಗ ಅಥಣಿಯಲ್ಲಿ ನಗರಕ್ಕೆ ಅಭಿವೃದ್ಧಿ ಮತ್ತು ಅನೇಕ ಸಮಸ್ಯೆಗಳ ಬಗ್ಗೆ ಕುರಿತು ಅಥಣಿಯಲ್ಲಿ ನಗರಕ್ಕೆ ಆಗಮಿಸಿದ ಜೈ ಕರ್ನಾಟಕ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಸದಸ್ಯರು, ತಾಲೂಕು ಅಧ್ಯಕ್ಷರು, ತಾಲೂಕು ಪದಾಧಿಕಾರಿಗಳು, ಸಾಕಷ್ಟು ಅನೇಕ ಸಮಸ್ಯೆಗಳಿವೆ, ಅಭಿವೃದ್ಧಿ ವಂಚಿತವಾಗುತ್ತಿದೆ. ಅಭಿವೃದ್ಧಿ ಇನ್ನಾದರೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಭಿವೃದ್ಧಿಯತ್ತ ತಾಲೂಕು ಆಡಳಿತ ಮಾಡುತ್ತಾ ಕಾದು ನೋಡಬೇಕಾಗಿದೆ ಎಂದು ತಿಳಿಸಿದ್ದರು. ಮುಖಾಂತರ ಅಥಣಿ ತಾಲೂಕ ಅಭಿವೃದ್ಧಿ ಕುರಿತು ಒಂದು ವಿವಿಧ ಬೇಡಿಕೆಗಳಲ್ಲಿ ಇಟ್ಟಂತಹ ಮನವಿಯನ್ನ ನಾನು ಇವತ್ತೇ ಜಿಲ್ಲಾಧಿಕಾರಿಗಳ ಮುಖಾಂತರ
ಗೋಕಾಕ್ ತಾಲೂಕಿನ ನಂದಗಾಂವ್ ಖಾನಾಪುರ್ ಗ್ರಾಮದಲ್ಲಿ ಕರ್ನಾಟಕ ಯುವ ಸೇನೆಯ ಘಟಕ ಉದ್ಘಾಟಿಸಲಾಯಿತು. ಇದೇ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಕೆಂಪಣ್ಣ, ಜಿಲ್ಲಾಧ್ಯಕ್ಷರಾದ ಈರಣ್ಣ ಸಂಗಮ್ಮನವರ್, ತಾಲೂಕು ಅಧ್ಯಕ್ಷರಾದ ದಸ್ತಗೀರ್ ಜಮಾದಾರ್ ಮತ್ತು ಘಟಕದ ಪದಾಧಿಕಾರಿಗಳು, ಊರಿನ ಹಿರಿಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಮಾತನಾಡಿ ಯುವಕರಿಗೆ ಸಂಘಟಿತರಾಗಿ ಹೋರಾಡಲು ಉಪದೇಶ ನೀಡಿದರು. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಕೆರೆ ಗ್ರಾಮದಲ್ಲಿ ಬಸ್ ನಿಲ್ದಾಣ ಸೌಲಭ್ಯಕ್ಕಾಗಿ ಧರಣಿ ಸತ್ಯಾಗ್ರಹ ನಡೆಸಿದರು. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಕೆರೆ ಗ್ರಾಮದಲ್ಲಿ ಬಸ್ ನಿಲ್ದಾಣದ ಹಾಗೂ ಇನ್ನು ಅನೇಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕೆಂದು ಆಗ್ರಹಿಸಿ ಧರಣಿ ಸತ್ಯಾಗ್ರಹವನ್ನ ಮಾಡಿದರು. ಪ್ಲಸ್ ಶೌಚಾಲಯ ಇದನ್ನು ನಾವು ಅದನ್ನು ಆಲ್ರೆಡಿ ಅಂದಾಜು ಮಾಡಿ ತಂದಿದ್ದೇವೆ. ಅದು ಮಂಜೂರಾದ ಅನುದಾನದ ಅಡಿಯಲ್ಲಿ ಎಷ್ಟು ನಾವು ಅದನ್ನು ಆಗುತ್ತೆ ಆ ಕೆಲಸಗಳನ್ನು ನಾವು ಟೆಂಡರ್ ಅವ್ರಿಗೆ ಮಾಡಿ ಕೊಟ್ಟ ತಕ್ಷಣ ಪ್ರಾರಂಭ ಮಾಡಿದ್ವಿ. ನಮಗೂ ಗೊತ್ತಾಗುತ್ತೆ ಬೇಡಿಕೆಗಳು, ಈ ಒಂದು ಧರಣಿ ಸತ್ಯಾಗ್ರಹದ ಬೇಡಿಕೆಗಳು ಈ ರೀತಿ ಇರ್ತವೆ. ಅದನ್ನು ಶ್ರೀ ಶಿವಶಂಕರ್ ಸಜ್ಜನವರು ಓದ್ ಮೂಲಕಾಗಿರಲು ನೆನೆಸ್ಕೊಂಡು ಅಮರನಾಥ್ ಯಾತ್ರಾರ್ಥಿಗಳ ಬಗ್ಗೆ ನಿಗಾ ಇಡಲು ಅಧಿಕಾರಿಗಳು ಬಾರ್ಕೋಡ್ ಶಕ್ತಗುಂಡ ಸ್ಲಿಪ್ಗಳನ್ನ ನೀಡುತ್ತಿದ್ದಾರೆ. ಅಮರನಾಥ್ ಯಾತ್ರಾರ್ಥಿಗಳಿಗೆ ಬಾರ್ಕೋಡ್ ಶಕ್ತಗುಂಡ ಪರಾಧಿಕಾರದ ಸ್ಲಿಪ್ ನೀಡಲಾಗುತ್ತಿದೆ. ದೇಗುಲಕ್ಕೆ ಮತ್ತು ಅಲ್ಲಿಂದ ಪ್ರಯಾಣಿಸುವ ಜನರ ಜಾಡು ಹಿಡಿಯಲು ಈ ಸೌಲಭ್ಯವನ್ನ ಪ್ರಾರಂಭಿಸಲಾಗಿದೆ ಎಂದು ತಿಳಿಸಿದರು. This is the first time that the Shri Amarnath Shrine Board has taken initiative liya hai. Isme jo hai QR code ka jo facility diya gaya hai. Registration jo ek to banks ke through hoti hai jo hamara traditional tarika raha hai pehle ka. Dusri online facility bhi hai. 250 yatris online daily register ho sakte hain. To yahan pe jo hame QR code scanning ka jo ek pura jo tha task tha wo CRPF ko de rakha hai, unki team deployed hai yahan pe. To QR code scanning se ye ho jayega ki hame ek to ye pata chal payega ki exact kitne log जो हम ट्रैक पे गए हैं और उनका रिटर्न पे भी स्कैनिंग का प्रोविजन है ताकि हम ये पता कर पाएं कि कितने लोग ट्रैक में हैं ताकि यात्रा मैनेजमेंट जो है वो उसको प्रॉपर तरीके से कर सकें क्योंकि वेदर यहाँ पे काफ़ी जो है अनप्रिडिक्टेबल रहता है तो उसके लिए ये एक इनिशिएटिव काफ़ी जो हमें लाभदायक होगा आने वाले टाइम में. ಜಾತಿ ವಿಭಾಗದಲ್ಲಿ 17 ಒಬಿಸಿ ಜಾತಿಗಳನ್ನು ಸೇರಿಸುವ ಕುರಿತು ಮಾಯಾವತಿ ಪ್ರತಿಕ್ರಿಯೆ ನೀಡಿದ್ದಾರೆ. ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ 17 ಸಮುದಾಯಗಳನ್ನು ಹಿಂದುಳಿದ ವರ್ಗಗಳಿಗೆ ಸೇರಿಸಿಕೊಳ್ಳುವುದರ ಕುರಿತು ಬಹುಜನ ಸಮಾಜ ಪಕ್ಷದ ಅಧ್ಯಕ್ಷೆ ಮಾಯಾವತಿ ಮಾತನಾಡಿದರು. ಈ ವಾರದಿಂದಲೇ ಮುಂಗಾರು ಚುರುಕುಗೊಳ್ಳಲಿದ್ದು ಬಂಗಾಳದಲ್ಲಿ ವಾಯುಭಾರ ಕುಸಿತ ಉಂಟಾಗಿ ಒಡಿಶಾ ಹಾಗೂ ರಾಜಸ್ಥಾನ ಸೇರಿ ಮಧ್ಯ ಭಾರತದಲ್ಲಿ ಉತ್ತಮ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ. ಉತ್ತರ ಭಾರತದ ದೆಹಲಿ, ಪಂಜಾಬ್ ಹಾಗೂ ಹರಿಯಾಣದಲ್ಲಿ ಸಾಧಾರಣ ಮಳೆಯಾಗಲಿದ್ದು ವಾಯುಭಾರ ಕುಸಿತದ ಪರಿಣಾಮ ಉಂಟಾಗುತ್ತಿಲ್ಲ ಎಂದು ಹೇಳಿದೆ. ಜುಲೈ 15ರವರೆಗೆ ಮುಂಗಾರು ಆರ್ಭಟ ಜೋರಾಗಲಿದೆ ಎಂದು ಹೇಳಿದ್ದಾರೆ. ಬಂಗಾಳದಲ್ಲಿ ಉಂಟಾಗುವ ಹವಾಮಾನ ಬದಲಾವಣೆಯಿಂದ ಒಡಿಶಾ, ಆಂಧ್ರ, ಛತ್ತೀಸ್ಗಢ, ತೆಲಂಗಾಣ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ ಹಾಗೂ ಗುಜರಾತ್ ರಾಜ್ಯಗಳಿಗೆ ಸಾಕಷ್ಟು ಅನುಕೂಲವಾಗಲಿದೆ. ಜೂನ್ ಅಂತ್ಯಕ್ಕೆ ಕೇವಲ 33% ಮಳೆಯಾಗಲಿದ್ದು ಸಾಕಷ್ಟು ಕೊರತೆ ಉಂಟಾಗಿದೆ. 36 ಹವಾಮಾನ ಉಪವಿಭಾಗಗಳಲ್ಲಿ ಮಳೆಯ ತೀವ್ರ ಕೊರತೆ ಉಂಟಾಗಿದೆ. ಕೊಂಕಣ್ ಹಾಗೂ ಗೋವಾ, ಜಮ್ಮು ಮತ್ತು ಕಾಶ್ಮೀರ, ಕರ್ನಾಟಕ, ರಾಜಸ್ಥಾನ ಹಾಗೂ ಗುಜರಾತ್ ರಾಜ್ಯಗಳಲ್ಲಿ ಸಾಮಾನ್ಯ ಮಳೆಯಾಗಲಿದೆ. ಕಲಬುರಗಿ ನಗರದ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ನಡೆದ ಕಾಗಲ್ಕರ್ ಪ್ರಶಸ್ತಿಯನ್ನ ಎಸ್ಎಸ್ಪಿ ಟಿವಿಯ ಮುಖ್ಯ ಸಂಪಾದಕರಾದ ಅಶೋಕ್ ಕುಮಾರ್ ಮಠಪತಿಯವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನೀಡಿ ಗೌರವಿಸಿದರು.
ಕಲಬುರಗಿ ನಗರದ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ನಡೆದ ಪ್ರಶಸ್ತಿ ಪುರಸ್ಕಾರ ಸಮಾರಂಭದಲ್ಲಿ ಈ ಭಾಗದ ಪತ್ರಕರ್ತರ ಸಾಧನೆ ಸ್ಮರಿಸುವ ನಿಟ್ಟಿನಲ್ಲಿ ಪತ್ರಿಕಾ ಧರ್ಮವನ್ನೇ ತಮ್ಮ ಜೀವನದ ಉಸಿರಾಗಿಸಿಕೊಂಡಿದ್ದ ಧೀಮಂತ ಪತ್ರಕರ್ತರಾಗಿದ್ದ ದಿವಂಗತ ವಿಎನ್ ಕಾಗಲ್ಕರ್ ಅವರ ಹೆಸರಿನ ಮೇಲೆ ಕೊಡಮಾಡುವ ಪ್ರಶಸ್ತಿಗೆ ಎಸ್ಎಸ್ವಿ ಟಿವಿಯ ಮುಖ್ಯ ಸಂಪಾದಕರಾದ ಅಶೋಕ್ ಕುಮಾರ್ ಮಠಪತಿ ಅವರು ಭಾಜನರಾಗಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರಶಸ್ತಿ ನೀಡಿ ಗೌರವಿಸಿದರು. ಇನ್ನು ಅನೇಕ ಪತ್ರಕರ್ತರಿಗೂ ಸನ್ಮಾನಿಸಿ ಗೌರವಿಸಲಾಯಿತು. ಹಾಗೂ ಪತ್ರಕರ್ತರ ಪ್ರತಿಭಾವಂತ ಮಕ್ಕಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಪ್ರತಿಭಾ ಪುರಸ್ಕಾರ ಆಯೋಜಿಸಲಾಗಿತ್ತು. ಈ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿಯನ್ನ ಎಸ್ಎಸ್ವಿ ಟಿವಿಯ ನಿರ್ದೇಶಕರಾದ ವಿನಾಯಕ್ ಕೋಡ್ಲಾ ಅವರ ಪುತ್ರಿಯಾದ ವೃತಿಕಾ ವಿನಾಯಕ್ ಕೋಡ್ಲಾ ಅವರಿಗೆ ನೀಡಿ ಗೌರವಿಸಲಾಯಿತು. ಇದು ಈ ಹೊತ್ತಿನ ಅಪ್ಡೇಟ್ಸ್. ಹೀಗೆ ನೋಡ್ತಾ ಇರಿ.